ಸುಧಾಕರ್ನ ಕೇಳ್ತೀನಿ ಅಂತ ಹೋದವರು ಎಂ ಟಿ ವಿ ರಾಜನಾಮೆ ಹಿಂಪಡಿತಾರೆ ಅಂತ ಡಿ ಕೆ ಶಿ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆದರೆ ಸುಧಾಕರ್ ನಿವಾಸ ಅಲ್ಲೇ ಪಾಕದಲ್ಲೇ ಇತ್ತು, ಕೂಗಾಕಿದ್ರೆ ಸುಧಾಕರ್ ಬರೇ ಇಲ್ಲಿ ಅಂತ ಕೂಗಿದ್ರು ಬಂದ್ಬಿಡ್ಬೋದಾಗಿತ್ತು ಅಷ್ಟು ಹತ್ರ. ಅವ್ರು ಇರಲೇ ಇಲ್ಲ ಅಲ್ಲಿ. ಅವ್ರು ಬರೋಷ್ಟು ತಿಮ್ಮಪ್ಪನ ದರ್ಶನಕ್ಕೆ ಅಂತ ಎಸ್ಕೇಪ್ ಆಗೋಗಿದ್ರಂತೆ. ಆಮೇಲೆ ಅವರೆಲ್ಲ ಇವಾಗ ಸಂಜೆ ವಿಮಾನದಲ್ಲಿ ಹತ್ಕೊಂಡು ಇಲ್ಲ ಪಾರ ಅವು ಎಲ್ಲ ಹೋಗೇಬಿಟ್ರಂತ, ಅವರು ಖಾಲಿ ಆಗ್ಬಿಟ್ರಂತವ್ರು. ಸುಧಾಕರ್ ಮನೆಗೆ ಹೋದಾಗ ಶಾಕ್, ಯಾವ ರಾಜನಕ್ಕೂ ನಾನು ಕಾರಣಕ್ಕೂ ರಾಜೀನಾಮೆ ಪಡೆಯಲ್ಲ, ಹಿಂದಕ್ಕೆ ನನ್ನ ಮೇಲೆ ಅಲ್ಲೇ ಮಾಡಿದ್ದಾರೆ, ನನ್ನ ದಾರಿ ನನಗೆ ಅಂತೇನು ಸುಧಾಕರ್ ಉಡದಂತೆ ಪಟ್ಟಿ ಹಿಡ್ಕೊಂಡ್ರು. ಹೌದು, ಸಿದ್ದರಾಮಯ್ಯ ಮನೆಗೆ ಬಂದ ಎಂ ಟಿ ಬಿ ಆಗಲ್ಲಪ್ಪ ಸುಧಾಕರ್ನ ಒಪ್ಸೋಕ್ಕೆ ಅಂತಂದರು. ಈ ಸುದ್ದಿ ಸಿದ್ದರಾಮಯ್ಯವ್ರಿಗೆ ಮುಟ್ತಾ ಇಲ್ವೋ ಅಷ್ಟರಲ್ಲಿ ರಾಕೆಟ್ ಸ್ಪೀಡ್ನಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ಹೋಗಿದ್ದ ಸುಧಾಕರ್. ಸ್ಪೆಷಲ್ ಫ್ಲೈಟಲ್ಲಿ ಮುಂಬೈಗೆ ಹೋದ್ರು ಅಥವಾ ಯಾವುದೋ ಒಂದು ಊರಿಗೆ ಹೋದರು. ಈ ವಿದ್ಯಮಾನದ ಬೆನ್ನಲ್ಲಿ ಸಿದ್ದರಾಮಯ್ಯ ಮನೆಗೆ ಓಡೋಡಿ ಬಂದ ಸಿ ಎಂ ಏನು ಸಿದ್ದರಾಮಣ್ಣ ಏನು ಮಾಡಿದ್ರಿ ಅಂತ ಚರ್ಚೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಮಾತನಾಡಿದ ದಿನೇಶ್ ಗುಂಡೂರಾವ್, ನೋಡ್ತಾ ಇರಿ ಹೆಂಗೆ ಪ್ರೂವ್ ಮಾಡ್ತೀವಿ ಎಲ್ಲ ಅಂತ ನಾವು. ರಾಜೀನಾಮೆ ಹಿಂಪಡಿತೀರಾ ಸರ್? ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ. ಸುಧಾಕರ್ ಅವರು ಕೂಡ ರಾಜೀನಾಮೆ ವಾಪಸ್ ಕೊಟ್ರೆ ನಾನು ವಾಪಸ್. ನಮ್ಗೆ ವಿಶ್ವಾಸ ಇರೋದ್ರಿಂದ ವಿಶ್ವಾಸ ಮತ ಮಂಡಿಸ್ತಾ ಇದ್ದೀವಿ. ಬಿಜೆಪಿ ಅವ್ರಿಗೆ ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅವಿಶ್ವಾಸ ನಿರ್ಣಯ ಮಂಡಿಸಲಿಲ್ಲ ಅವರು. ನಾವು ಪಾಸ್ ಆಗ್ತೀವಿ, ಆ ಪಾಸ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಕೂಡ ಅವತ್ತೇ ಗೊತ್ತಾಗ್ತದೆ. ಸರ್ಕಾರ ಉಳಿತದೆ, ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಸರ್ಕಾರ ಇರ್ತದೆ. ಭಾರತೀಯ ಜನತೆ ಓಕೆ. ಇನ್ನೊಂದು ರಾಜ್ಯ ರಾಜಕೀಯದ ಪ್ರವಾಸನಾಗಿ ಒಂದು ಕಡೆ ಮುಂದೆ ಬರೆದಿದ್ದು ನೋಡ್ತಾ ಇದ್ದೀರಿ. ಇನ್ನೊಂದು ಕಡೆ ಕಾನೂನು ಸಂಘರ್ಷವೂ ಕೂಡ ಜೋರಾಗ್ತಾ ಇದೆ. 10 ಮಂದಿ ಅತೃಪ್ತ ಶಾಸಕರ ಏನು ಅರ್ಜಿಯನ್ನು ಸಲ್ಲಿಸಿದ್ರು, ಅದರ ಜೊತೆಗೆ ನಮ್ಮದೂ ಸೇರಿಸ್ಕೊಳ್ಳಿ ಅಂತ ಹೇಳಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಶಿವಾಜಿನಗರ ಶಾಸಕ ರೋಷನ್ ಬೇಗ್, ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್, ಹೊಸಕೋಟೆ ಎಂ ಟಿ ಬಿ ನಾಗರಾಜ್ ಅವರು, ರಾಜರಾಜನಗರ ಶಾಸಕ ಮುನಿರತ್ನ, ವಿಜಯನಗರ ಶಾಸಕ ಆನಂದ್ ಸಿಂಗ್ ಅವರು. ಸೊ ಸುಪ್ರೀಂ ಕೋರ್ಟಲ್ಲಿ ಅವರು ಸಲ್ಲಿಸಿರೋದು ಸ್ವಇಚ್ಛೆಯಿಂದ ನಾವೇ ರಾಜೀನಾಮೆ ಕೊಟ್ಟಿದ್ದೀವಿ, ಸೊ ವಿಚಾರಣೆ ಅಗತ್ಯ ಏನಿದೆ, ಕ್ರಮಬದ್ಧವಾಗಿಲ್ಲ ಅಂತ ಬೇಕೆಂದೇ ಸ್ಪೀಕರ್ ವಿಳಂಬ ಮಾಡ್ತಿದ್ದಾರೆ, ರಾಜೀನಾಮೆ ಹಿಂಪಡೆಯುವಂತೆಯೂ ಸ್ಪೀಕರ್ ಒತ್ತಡ ಹೇರ್ತಾ ಇದ್ದಾರೆ, ತಡ ಮಾಡದೆ ತಮ್ಮ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸೂಚಿಸಿ ಅಂತ ಕೇಳಿಕೊಂಡಿದ್ದಾರೆ. ಈ ಅರ್ಜಿಯನ್ನು ಜೊತೆಯಲ್ಲಿ ಹಳೆಯ ಅರ್ಜಿ ಜೊತೆ ಸೇರಿಸಿಕೊಂಡು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಬಹುದು. ವಿ ಡೋಂಟ್ ನೋ ಏನು ಮಾಡ್ತಾರೆ. ಹಳೆ ಕೇಸಿಗೆ ಬಲ ಸಿಕ್ಕಂಗಾಗುತ್ತೆ ಸರ್? ಇದು ಬಲ ಅಂತೇನಾಗಲ್ಲ, ಇನ್ನೊಂದಷ್ಟು ಆ್ಯಡ್ ಆಗತ್ತೆ ಅಷ್ಟೇ. ಓಕೆ, ಈ 5 ಜನಕ್ಕೂ ಲಾಯರ್ಗಳು ಬರ್ತಾರೆ ಈಗ ಅಷ್ಟೇ. ಅಲ್ಲ, ನಂಬರ್ಸ್ಗಳು ಇನ್ಕ್ರೀಸ್ ಆಗಿದೆ. ಸುಪ್ರೀಂ ಕೋರ್ಟ್ಗೆ ನಿಮ್ಮ ನಂಬರ್ ಮೇಲೆ ಲೆಕ್ಕ ಇಲ್ಲ. ಒಂದು ಬಂದಾಗ ಒಂದು ನ್ಯಾಯ, 16 ಬಂದಾಗ ಒಂದು ನ್ಯಾಯ ಅಂತ ಇರಲ್ಲ. ವಿಪ್ ಅನ್ನು ಕೊಡುವುದು ಕಾನೂನಾತ್ಮಕವಾಗಿ ಸರಿಯೋ ತಪ್ಪೋ ಅಂದ್ರೆ, ಒಂದಿದ್ದಾಗ ತಪ್ಪು, 16 ಇದ್ರೆ ಸರಿ ಅನ್ನಕ್ಕಾಗತ್ತಾ? ಹಂಗಲ್ಲ ಸರ್, 15 ಜನರ ಕೇಳ್ತಾ ಇರೋದು ಈಗ ನಮ್ಮನ್ನು ತಡ ಮಾಡ್ತಾ ಇರಬೇಕು ಅಂತ. ಒಂದೇ ಇದೆ ನೋಡೋಣ. ಸುಪ್ರೀಂ ಕೋರ್ಟ್ ಹಂಗೆ ಡಿಫ್ರೆನ್ಶಿಯೇಟ್ ಮಾಡಲ್ಲ, ಹಂಗೆಲ್ಲ ಮಾಡೋದು ಇಲ್ಲ, ಆಗೋದೂ ಇಲ್ಲ ಮಾಡಕ್ಕೆ. ಓಕೆ, ಸುಪ್ರೀಂ ಕೋರ್ಟ್ 18 ಪುಟಗಳ ಅಫಿಡವಿಟ್ ಅನ್ನು ಅವ್ರು ಸಲ್ಲಿಸಿದ್ದಾರೆ ಇವರೆಲ್ಲ ಯಾರೋ ಅಲ್ಲ, ರಮೇಶ್ ಕುಮಾರ್ ಅವರು. ಸಮಯದ ಕೊರತೆಯಿಂದ ವಿವರವಾಗಿ ಹೇಳಲು ಸಾಧ್ಯವಾಗಿರಲಿಲ್ಲ. ಅತೃಪ್ತ ಶಾಸಕರು ಸಲ್ಲಿಸಿರುವ ಅರ್ಜಿ ದುರುದ್ದೇಶದಿಂದ ಕೂಡಿದೆ, ನಾನು ಪರಿಶೀಲನೆ ಮಾಡಿದ್ದೀನಿ, ರಾಜೀನಾಮೆ ಪತ್ರ ಕ್ರಮಬದ್ಧವಾಗಿಲ್ಲ ಅಂತ ರಾಜ್ಯಪಾಲರು ಹೇಳಿದ್ರು, ಡ್ಯಾಶ್ ಡ್ಯಾಶ್ ವಿಡಿಯೋ ಎಲ್ಲ ಕೊಟ್ಟಿದ್ದೀನಿ. ಸುಪ್ರೀಂ ಕೋರ್ಟ್ ಇದು ಕೋರ್ಟಿನ ದಾರಿ ತಪ್ಪಿಸ್ತಿದ್ದಾರೆ ಇವರು ವಿನಾಕಾರಣ, ಇವರು ಡ್ಯಾಶ್ ಡ್ಯಾಶ್ ಅಂತ ಅವರು ಒಂದು ಅರ್ಜಿ ಹಾಕೊಂಡಿದ್ದಾರೆ ಸ್ಪೀಕರ್ ಸುಪ್ರೀಂ ಕೋರ್ಟ್. ಓಕೆ, ಇನ್ನೊಂದು ಕಡೆ ಮಧ್ಯೆ ಸ್ಪೀಕರ್ ಅಫಿಡವಿಟ್ ಸಲ್ಲಿಸಿದ ಬೆನ್ನಲ್ಲೇ ಅತೃಪ್ತ ಶಾಸಕರಿಗೆ ಅವರ ವಕೀಲರಾದಂಥ ಮುಕುಲ್ ರೋಹಟಗಿ ಅವರು ಧೈರ್ಯವನ್ನು ತುಂಬಿದ್ರು. ಅದೇನೆಂದರೆ, ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಶಾಸಕರು ಅನರ್ಹತೆ ವಿಪ್ ಬಗ್ಗೆ ಭಯ ಪಡಬೇಕಾಗಿಲ್ಲ, ನೀವು ಅನರ್ಹತೆ ನಿರ್ದಿಷ್ಟ ವಿಚಾರದ ಬಗ್ಗೆ ವಿಚಾರಣೆ ನಡೀತಾ ಇಲ್ಲ, 11ನೇ ತಾರೀಕು ನೀಡಿರುವಂಥ ವಿಪ್ ಉಲ್ಲಂಘನೆ ಬಗ್ಗೆ ಸ್ಪೀಕರ್ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ಅವರು ಹೇಳಿದ್ದಾರೆ. ಆಲ್ ರೈಟ್, ಅದು ಸರಿ ಇದೆ ಮುಕುಲ್ ರೋಹಟಗಿ ಅವರು ಹೇಳ್ತಿರೋದು, ಅನರ್ಹತೆ ಬಗ್ಗೆ ಭಯ ಪಡಬೇಡಿ, ಅದು ನಿರ್ದಿಷ್ಟ ಅನರ್ಹತೆ ನಿರ್ದಿಷ್ಟ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಸರಿ, ವಿಚಾರಣೆ 11ನೇ ತಾರೀಕುವರೆಗೆ 11ನೇ ತಾರೀಕು ಮಂಗಳವಾರ ಮಂಗಳವಾರ ಅದಕ್ಕೆ ನಮಗೂ ಗೊತ್ತು ಅದು ನಮಗೇನು ಗೊತ್ತಿಲ್ಲ ಅಂತಲ್ಲ, ಪಾಯಿಂಟ್ ಈಸ್ ಅದಾದ್ಮೇಲೆ ನಾ ನ್ಯಾಯಾಲಯ ಏನು ಮಾಡುತ್ತೆ ನೋಡಬೇಕು. ಓಕೆ, ಬಟ್ ದುರುದ್ದೇಶದಿಂದ ಕೂಡಿದೆ ಅಂತಂದ್ರೆ ಹೆಂಗೆ ಇದನ್ನ ಅವರವ್ರು ಹೇಳ್ತಾರೆ, ದುರುದ್ದೇಶದಿಂದ ಸ್ಪೀಕರ್ ಇದನ್ನ ಅಂಗೀಕಾರ ಮಾಡ್ತಿಲ್ಲ ಅಂತ ಅವ್ರು ಹೇಳಿಲ್ವಾ? ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ ಅಂತ ಅವ್ರು ಹೇಳಿಲ್ವಾ? ಇವರು ಹೇಳ್ತಾರೆ ಹಂಗೇನೆ, ದುರುದ್ದೇಶದಿಂದ ನೀವು ಉದ್ದೇಶಪೂರ್ವಕ ಅಂದ್ರೆ ನಾನು ದುರುದ್ದೇಶದಿಂದ ಕೊಟ್ಟಿದ್ದೀಯಾ ಅಂತ ಹೇಳ್ತೀನಿ ಅಂತಾರೆ. ಓಕೆ, ಅಷ್ಟೇ ಅಲ್ಲ, ಪರಿಶೀಲನೆ ವಿಚಾರಣೆಯನ್ನ ಮಾಡ್ದೇನೆ ದುರುದ್ದೇಶ ಅಂತ ಯಾವ ಇದಕ್ಕೆ ಬರ್ತಾರೆ ಅನ್ನೋದು ಅನುಮಾನಕ್ಕೆ ಬರುತ್ತೆ. ಎಲ್ಲರದ್ದು ಅದೇ ಪಾಯಿಂಟ್ ತಾನೆ, ಸ್ಪೀಕರ್ 2 ದಿನ ತಗೊಂಡಿದ್ದಕ್ಕೆ ನೀವು ಉದ್ದೇಶಪೂರ್ವಕವಾಗಿ ನೀವು ಹೇಳಿಲ್ವಾ ಈಗ? ಓಕೆ, ಹೌದು, ಅದು ಬಂದಿದೆ ಹಂಗೆ. ಇದುವೆ ಪಾಯಿಂಟ್ ಈಸ್, ಬರೀ ಕೋರ್ಟ್ ಅಲ್ಲ ಇಲ್ಲಿ, ಈಗ ಕೋರ್ಟ್ ಏನೋ ಏನೋ ಹೇಳತ್ತೆ ಆಗತ್ತೆ, ಅದು ಏನಾಗತ್ತೆ, ಸರ್ಕಾರ ಉಳ್ಕೊಳತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾಳೆ ಹೇಳಿ ಬಿಜೆಪಿನವರು ನಾಳೆ ಏನ್ ಕತೆ ಅಲ್ರಿ, ಈಗ ಅವ್ರು 14 ಜನ 15 ಜನ ಕೋರ್ಟ್ ಎಸ್ ಅನ್ಬಿಡ್ತು ಅಂತ ಅವ್ರು ಬಂದ್ರು ಅಂತಂದ್ರೆ ಅವ್ರದ್ದು ರಕ್ಷಣೆ ವಿಚಾರದಲ್ಲಿ ಇವ್ರು ಎಡವದ್ರೆ ಇವ್ರಿಗೂ ಅದೇ ಪರಿಸ್ಥಿತಿ ಬರುತ್ತೆ. ಆಮೇಲೆ ಇವ್ರದ್ದು ಹಂಗೆ ಆಗುತ್ತೆ, ಅನುಭವಿಸ್ಬೇಕು ನ್ಯಾಚುರಲಿ ಅಲ್ವಾ? ಓಕೆ,
ಸಹಜ ಒಂದೇ ಬರುತ್ತೆ. ಮತ್ತೆ ಈಗ ಈಗ ನಡೀತಿರೋದು ಎರಡೇ ತಾನೇ. ಹೌದು, ಒಂದು ರಿವರ್ಸ್ ಆಪರೇಷನ್ ಎಲ್ಲ ಬೋಗಸ್, ಅದು ನನಗೆ ತುಂಬಾ ಅನುಮಾನ, ನನಗೇನು ಬಹಳ ನಂಬಿಕೆ ಇಲ್ಲ ಅದರ ಮೇಲೆ. ದಿನೇಶ್ ಗುಂಡೂರ್ ಅವ್ರು ಹೇಳ್ತಾ ಇರೋದು ಇನ್ನೂ ಎಲ್ಲ ಗಾಳಿಲಿ ಗುಂಡೊಡಿತಾ ಇದಾರೆ ಅಷ್ಟೇ, ಸುಮ್ಮನೆ ಯಾರ್ದು ಸುಮ್ಮನೆ ಗಾಳಿಲಿ ಗುಂಡೋಡ್ಕೊಂಡು ಓಡಾಡ್ತಿದ್ದಾರೆ ಇವರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು, ನನಗೇನು ದೊಡ್ಡ ನಂಬಿಕೆ ಅದರಲ್ಲಿ ಇಲ್ಲ. ಆಕ್ಚುಲಿ ಐ ವಿಲ್ ಬಿ ಸರ್ಪ್ರೈಸ್ಡ್ ಅದಾದರೆ. ಓಕೆ, ಇಲ್ಲಿ ನಡೀತಿರೋದು ಎರಡೇ, ಒಂದು ಕೋರ್ಟ್ ಕಡೆ ಏನು ಕೋರ್ಟ್ ತೀರ್ಮಾನ ಮಾಡುತ್ತೆ ದಟ್ ವಿಲ್ ಬಿ ಫೈನಲ್, ಎರಡನೇದು ಅವ್ರು ವಾಪಸ್ ಬರಬೇಕು, ಹೋಗಿರೋರು ಬರಬೇಕು, ಆಯ್ತಪ್ಪ ಓಲೆ ತಗಡ ನಡ್ರಿ ನಮ್ಮ ಪಕ್ಷ ಬಿಟ್ಟು ಹೋಗೋದು ಬೇಡ ನಡ್ರಿ ತಗಡೆ ಹೋಗ್ಬೇಡ ಅಂತ ವಾಪಸ್ ಹೋಗ್ಬೇಕು. ನಿರ್ಧಾರ ಬದಲಾವಣೆ ಮಾಡ್ಕೋಬೇಕು ಅಷ್ಟೆ, ಎರಡೇ ಇರೋದು, ಎರಡೇ ಜಾಗ ಇರೋದು ನನ್ನ ಪ್ರಕಾರದಲ್ಲಿ. ಓಕೆ, ಇನ್ನೇನು ಜಾಗ ಇಲ್ಲ. ಈ ವಾಪಸ್ ಬರೋರಿಗೆ ಏನಾದ್ರು ರೀಸನ್ ಬೇಕು, ಇಲ್ಲ ಬಿ ಜೆ ಪಿಯವರು ಅವರಲ್ಲಿ ವಿಶ್ವಾಸವನ್ನು ತುಂಬುವಲ್ಲಿ ವಿಫಲರಾಗಬೇಕು ಬಿ ಜೆ ಪಿ. ಹಾಂ, ಓಕೆ, ಯಾಕಂದ್ರೆ ಈಗ ಶಾಸಕರಿಗೂ ಇದ್ಯಾರು ಈ ಲೋಕಲಿ ಹೇಳೋರು ನಂಬ್ಕೊಂಡ್ರೆ ಅವರು ನಾಳೆ ಎಗರೋಗ್ಬಿಡ್ಬೋದು. ಯಾರು ಹೇಳಿದ್ರು ಹೌದಲ್ಲ, ಯಾರು ಈ ಲೋಕಲ್ ಲೀಡರ್ಗಳು ಹೇಳಿದ್ದು ನಂಬ್ಕೊಂಡ್ರೆ ನಾಳೆ ಹೋಗ್ಬಿಟ್ರೆ ಎಗರಿಸ್ಬಿಟ್ರವರು, ಆಮೇಲೆ ಕೊಟ್ಟ ಮಾತಕ್ಕೆ ತಪ್ಪು ಬಿಟ್ರೆ ಇವರು ಅನಾಥರಾಗಿ ರಸ್ತೆ ಬದಿಗೆ ನಿಂತ್ಕೊತಾರೆ. ಬೆಲೆ ಈ ಕಡೆ ಆಗಿದೆ ಕೆಲವು ಶಾಸಕರುಗಳಿಗೆ, ಹಿಂದೆ ಆ ತರ ಈ ಹಿಂದೆ ಆಪರೇಷನ್ ಆಗಿದೆ ಕೆಲವು ಸರಿ ಕೆಲವರಿಗೆಲ್ಲ. ಓಕೆ, ಇವ್ರು ಕೊಟ್ಟ ಮಾತುಗಳನ್ನು ಈಡೇರಿಸಲ್ಲ ಎಲ್ಲಾ ಪೊಲಿಟಿಕಲ್ ಪಾರ್ಟಿನವರು, ಬರೀ ಬಿಜೆಪಿ ಅಲ್ಲ ಕಾಂಗ್ರೆಸ್ ಹೌದು ಇನ್ನೊಬ್ರು ಹೌದು, ಇಲ್ಲಿಗೆ ಮುಗ್ದಿಲ್ಲ ಇದು ಇದೆ ಬಾರಣ ನಿನ್ಗೆ ಏನಣ್ಣ ಬೇಕೀಗ ಅಂತ ಈಗ ಅನ್ಬಿಟ್ಟು ಆಮೇಲೆ ತಗೊಂಡು ಹೋಗ್ಬಿಟ್ಟು ಆಮೇಲೆ ನೋಡೋರೆಲ್ಲ ಬಂದಿಯೇನ ಏನ್ ಕೇಳ ಅನ್ಬಿಟ್ಟು ಕೈ ಎತ್ತು ಬಿಟ್ರೆ ಮುಗಿದೋಯ್ತು. ಕೈ ಎತ್ತು ಬಿಟ್ರೆ ನಡೆದಿಲ್ಲ. ಈಗ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಸರ್, ಐ ನೋ ಇಟ್ ಐ ನೋ ಇಟ್ ಐ ಸಾ ದಟ್, ನೋಡಿದೆ ಅದನ್ನ. ಹಾಗಾಗಿ ಆ ಟ್ರಸ್ಟ್ ಫ್ಯಾಕ್ಟರ್ ಬರಬೇಕು. ಹೊರಗಡೆ ಹೋಗಿರೋರಿಗೆ ಕಾಂಗ್ರೆಸ್ನವ್ರನ್ನ ನಾವು ಏನೇನು ಅಬ್ಜೆಕ್ಷನ್ ಹಾಕಿ ಆಚೆ ಬಂದಿದ್ದೀವಿ ಅದನ್ನ ಸರಿ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದ್ರೆ ಅದ್ರಲ್ಲಿ ನಂಬಿಕೆ ಬರಬೇಕು. ಅಥವಾ ಬಿ ಜೆ ಪಿ ಅವರು ನಾಳೆ ಸರ್ಕಾರ ಬಿದ್ದಾಗ ಅವ್ರು ತಾನೇ ಸರ್ಕಾರ ಆಗಬೇಕು, ಅವ್ರಿಗೆ ಅವಕಾಶ, ಸರ್ಕಾರ ಸೇರ್ಕೋತಾರ ಬಿಡ್ತಾರೋ ಇವ್ರ ಭವಿಷ್ಯ ಏನು ಅನ್ನೋದಕ್ಕೆ ಇವ್ರ ವಿಶ್ವಾಸ ಮೂಡಿಸ್ಬೇಕು. ಹಾಗಾಗಿ ಅದು ಎರಡೇ ಆಪ್ಷನ್ ಇರೋದು ಇಲ್ಲಿ. ಇವ್ರು ಸುಮ್ಮನೆ ಗಾಳಿನಲ್ಲಿ ದಿನೇಶ್ ಗುಂಡೂರಾವ್ ಇನ್ಯಾರು ಮಂತ್ರಿಗಳು ಅವರು ಇಲ್ಲ, ನಮ್ದು ರಿವರ್ಸ್ ನೋಡ್ತಾ ಇರಿ ಮಾಡ್ತೀವಿ. ಸುಮ್ಮನೆ ಎದೆ ಹೇಳದ್ನಲ್ಲ ಗಾಳಿಲಿ ಗುಂಡೋಡಿಯೋದು ಅಂದ್ರೆ ಇದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ದಿ ಕಾಂಗ್ರೆಸ್ ಸ್ಟ್ರಾಟಜಿ ಏನು ಅಂತಂದ್ರೆ ಒಂಥರ ಸುಸ್ತು ಮಾಡಿಬಿಡೋದು ಎಮ್ ಎಲ್ ಎಗಳನ್ನ, ಸಾಕಾಗೋಯ್ತು ನಡೆಯಪ್ಪ ಹೋಗೋಣ ವಾಪಸ್ ಹಾಳಾಗೋಲಿ ಟೈಪ್ ತರಕ್ಕೆ. ಅವರು ಇವ್ರು ಹೆಂಗೆ ಬಿ ಜೆ ಪಿ ಇವ್ರಂತೆ, ಇನ್ನು 4:50 ವಿಕೆಟ್, ಇನ್ನು 3 ವಿಕೆಟ್ ನಾಳೆ ಮಧ್ಯಾಹ್ನ, 2 ವಿಕೆಟ್ ರಾತ್ರಿ 11:03 ಅಂತ ಇವ್ರು ಫಿಕ್ಸ್ ಮಾಡೋದು. ಬಟ್ ಬಿದ್ದವ್ರ ಕತೆ ಏನು, ಅದು ಯಾಕೆ ಅಂತಂದ್ರೆ ಸುಮ್ಮನೆ ಅವ್ರನ್ನ ಎದುರಿಸಕ್ಕೆ, ಇವರು ಇನ್ನು ಹತ್ತಿದೆ ತಂದ್ಬಿಡ್ತೀವಿ ಈಗ ಇವ್ರು ಎದುರಿಸಕ್ಕೆ, ಇಬ್ರು ಒಬ್ಬರನ್ನೊಬ್ಬರು ಬೆದರಿಸ್ಕೊಂಡು ಓಡಾಡ್ತಿದ್ದಾರೆ, ಇಬ್ಬರ ಹತ್ರನೂ ಸತ್ವ ಇಲ್ಲ. ಈಗ ನಡೆದಿರುವ ದಿಢೀರ್ ಬೆಳವಣಿಗೆ ಹೀಗೆ ಮೂವರ ಪತ್ರಿಕಾಗೋಷ್ಠಿ ಹೋದ್ರೆ ಇಬ್ರು ಬಿಟ್ಟು ಹೋಗ್ಬೇಕು ಅನ್ನೋ ಒಂದು ತೀರ್ಮಾನವಾಗಿ ಮಾತನಾಡ್ಕೊಂಡಿದ್ವಿ. ಅದಕ್ಕೆ ನಾನು ಇಲ್ಲಿ ಇರಬೇಕು ಅಂತ ತೀರ್ಮಾನ ತಗೊಂಡಿದ್ದೀನಿ ಕಾಂಗ್ರೆಸ್ಸಲ್ಲೇ. ಅದಕ್ಕೆ ಅವರು ಕೂಡ ನಮಗೆ ಬೆಳಗ್ಗೆಯಿಂದ ಸಂಪರ್ಕಕ್ಕೆ ಸಿಗಲಿಲ್ಲ. ಭಾಳಷ್ಟು ನಾವು ಮಹದೇವಪ್ಪನವರು ಮಧ್ಯಾಹ್ನದಿಂದ ಪ್ರಯತ್ನ ಪಟ್ಟಿದ್ದೀವಿ, ಸಿಗಲಿಲ್ಲ. ಆದರೂ ಕೂಡ ಇವತ್ತು ನಾವು ನಾಳೆ ಬೆಳಗ್ಗೆ 11:00 ಅವರು ಇಲ್ಲೇ ಇದ್ದರು ಸಂಪರ್ಕ ಮಾಡಿ ಅವ್ರನ್ನೂ ಕೂಡ ಮನವೊಲಿಸಿ ಮತ್ತೆ ವಾಪಸ್ ತರೋ ಅನ್ನೋ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೆ ಇವತ್ತು ನಾನು ಕೂಡ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ತಮ್ಮ ಮುಂದೆ ಈ ಮಾತನ್ನು ಹೇಳಲಿಕ್ಕೆ ಬಯಸಿದ್ದೇನೆ. ನಾನು ಈಗಲೂ ಕಾಂಗ್ರೆಸ್ಸಲ್ಲೇ ಇರೋದು, ನಾನು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ, ಸದಸ್ಯತ್ವ ಕಾಂಗ್ರೆಸ್ಸಲ್ಲೇ ಇದ್ದೀನಿ, ಈಗಲೂ ಕಾಂಗ್ರೆಸ್ಸಲ್ಲಿ ರಾಜೀನಾಮೆ ಕೊಡ್ಲಿಕ್ಕೆ ಕಾರಣ ಏನಿತ್ತು ಸರ್? ಏನೋ ಕೆಲವು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟೆ, ಮನಸ್ಸಿಗೆ ಬೇಸರ ಆಗಿತ್ತು. ನಾನು ಮೊದಲೇ ಹೇಳಿದ್ದೆ ಮುಂದಿನ ಚುನಾವಣೆಯಲ್ಲಿ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ, ಅದು ಮನಸ್ಸಲ್ಲಿತ್ತು. ಇನ್ನೂ ಕೆಲವು ಕಾರಣಾಂತರಗಳಿಂದ ನಾನು ರಾಜೀನಾಮೆ ಮಾಡಿ ನಿಜ, ಅದರಿಂದ ಈಗ ಮತ್ತೆ ನಾವು ಕಾಂಗ್ರೆಸ್ಸಲ್ಲಿ ಉಳ್ಕೊಳ್ಬೇಕು ಅಂತೇಳಿ ಎಲ್ಲ ನಮ್ಮ ಮುಖಂಡರುಗಳು ನಮಗೆ ಅವರು ಕೂಡ ಮನವಿ ಮಾಡಿದ್ದಾರೆ. ಅದಕ್ಕೆ ನಾನು ಕೂಡ ಇರಬೇಕು ಅನ್ನೋ ಮನಸ್ಸಿಂದ ಒಪ್ಪಿದ್ದೀನಿ. ಕಾಂಗ್ರೆಸ್ ಅಲ್ಲೇ ಉಳ್ಕೊಬೇಕು ಅಂತ ಹೇಳಿದ್ದೀನಿ, ಅದರ್ಥ ಕಾಂಗ್ರೆಸ್ ಅಲ್ಲೇ ಉಳ್ಕೊಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ ಅಂದ್ಮೇಲೆ ಅರ್ಥ ಏನು? ಕಾಂಗ್ರೆಸ್ ಅಲ್ಲೇ ನಾವು ಉಳಿತೀವಿ, ಆದ್ರೆ ನಮ್ಮ ಸ್ನೇಹಿತರನ್ನು ಮನವೊಲಿಸಿ ಅವ್ರನ್ನೂ ಕರ್ಕೊಂಬಂದು
ಇಬ್ರು ಸೇರಿ ವಾಪಸ್ ತಗೊಳ್ತೀವಿ. ಇಬ್ರು ರಾಜೀನಾಮೆ ವಾಪಸ್ ತಗೋತೀವಿ ಅಂತ ಹೇಳಿ ನೋಡಪ್ಪ, ನಾಟ್ ಹರ್ಡ್ ಇಟ್. ಇಬ್ರು ನಾಳೆ ಸುಧಾಕರ್ ಜೊತೆ ಮಾತಾಡ್ಬಿಟ್ಟು ಇಬ್ರು ವಾಪಸ್ ತಗೋತೀವಿ ಅಂತ ಹೇಳ್ತಾರೆ. ಏನಪ್ಪ ಕರೆಕ್ಟನೆ, ಕಾಂಗ್ರೆಸ್ ನಲ್ಲಿ ಮುಂದುವರಿತೀನಿ, ಇಬ್ರು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ನಿಮಗೆ ಗೊಂದಲ ಕಾಣಿಸ್ತಾರೆ, ನನಗೆ ಗೊಂದಲ ಕಾಣಿಸ್ತಾರೆ. ಮಾತಾಡಿದ್ರಿ ನಾನು ನಿಮ್ಗೆ ಹಂಗ ಅನಿಸ್ತಾರೆ, ಬಹಳ ಹೊತ್ತಿಲ್ಲಿ ಕಾದು ಬಿಟ್ರು. ಏನ್ ಬೇಕೇಳಪ್ಪ ಹೇಳ್ತಾರೆ ಕಾಂಗ್ರೆಸ್ ಅಲ್ಲೇ ಉಳಿತು ಮುಳಿಯೋದಕ್ಕೆ ತೀರ್ಮಾನ ಮಾಡಿದೀವಿ. ನಾಳೆ ಅವ್ರನ್ನ ಮನವಸ್ ಇಬ್ರು ಸೇರಿ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದೀನಪ್ಪ. ಇದಕ್ಕಿಂತ ಕ್ಲಾರಿಟಿ ಬೇಕಂದ್ರೆ ಸಾಕಂತೆ ಬಿಡಿ, ಸಾಕಂತೆ ಬಿಡಿ, ಸಾಕ್ ಸಾಕ್ ಬಿಡಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆ ಯಾವುದೂ ಇಲ್ಲ, ಬೇರೆ ಯಾವುದೇ ಸಿಕ್ಕಿಲ್ಲ. ಅವರು ನನಗೆ ಐ ಆಮ್ ಹೋಪ್ಫುಲ್ ದಟ್ ಯು ವುಡ್ ಕಮ್ ಬ್ಯಾಕ್ ಸಿ. ಯಾಕಂದ್ರೆ ನಾಗರಾಜು ಅವರು ಒಬ್ಬ ಇಬ್ಬರು ಜಾಯಿಂಟ್ ಆಗಿ ತೀರ್ಮಾನ ತಗೊಂಡಿದ್ರು, ಅವ್ರು ವೈಯಕ್ತಿಕ ಕಾರಣಗಳಿಗೆ ಬೇರೆ ಬೇರೆ ಬೇಸರ ಆಗಿತ್ತು ಅಂತ. ಈಗ ನಾಗರಾಜು ಕೂಡ ಇಲ್ಲೇ ಕಾಂಗ್ರೆಸ್ನ ಉಳಿಯೋಕೆ ತೀರ್ಮಾನ ಮಾಡಿದ್ದಾರೆ. ನಾಳೆ ಅವರು ಸಿಕ್ಕಿದ ಮೇಲೆ ಅವ್ರನ್ನೂ ಕರ್ಕೊಂಡ್ಬಂದು ವಾಪಸ್ ತಗೋತಾರೆ. ಇದೆಷ್ಟು ಹೇಳದ್ ಬರಿಯಪ್ಪ ಹೇಳಪ್ಪ ಅಂತಂದ್ರೆ ನೀನು ಬಾಂಬೆ ನೋಡ್ರಿ, ನಾವು ಎಲ್ರಿಗೂ ಪ್ರಯತ್ನ ಮಾಡ್ತಾ ಇದ್ದೀವಿ. ವೋಟ್ ಆಫ್ ಕಾನ್ಫಿಡೆನ್ಸ್ ಬರ್ತದಲ್ಲ, ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡ್ತೀವಲ್ಲ, ಅಷ್ಟೊತ್ತಿಗೆ ಬಹುತೇಕ ಜನ ವಾಪಸ್ ಬರ್ತಾರೆ. ರಾಮಲಿಂಗ ರೆಡ್ಡಿ ಅವ್ರನ್ನ ಸಂಪರ್ಕ, ರಾಮಲಿಂಗ ರೆಡ್ಡಿ, ರಾಮಲಿಂಗ ರೆಡ್ಡಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸೋಮವಾರ ಅವ್ರ ಮಗಳಿನ ರಾಜೀನಾಮೆ ಅಂತ ನೀನೇ ಎಲ್ಲ ಹೇಳ್ಬೋದು. ಆಲ್ ರೈಟ್, ಎಂ ಟಿ ಬಿ ನಾಗರಾಜ್ ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತೀನಿ ಅನ್ನೋ ಪ್ರಕಟಣೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಳಿತೀನಿ, ರಾಜೀನಾಮೆ ಪಡಿತೀನಿ, ಸುಧಾಕರ್ನ ಒಪ್ಪಿಸ್ತೀನಿ, ಡ್ಯಾಶ್ ಡ್ಯಾಶ್ ಅಂತ ಅನೌನ್ಸ್ ಮಾಡಿದ್ದಾರೆ. ನಾಳೆ ಒಪ್ಪಿಸ್ಕೊಂಡ್ರೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಸೊ ಅಟ್ ಲೀಸ್ಟ್ 16 ಇತ್ತು ಅನ್ಸುತ್ತೆ ವಿಕೆಟ್ ಡೌನ್. 16 16 18 16ರಲ್ಲಿ ಒನ್ ಡೌನ್ ಅಂದ್ರೆ ಈಗ 15ಕ್ಕೆ ಬಂದಿದೆ. 15ರಲ್ಲಿ ಡೌನ್ ಆದ್ರೆ ಈ 117 ಇದೆ, 117ರಲ್ಲಿ 115 ಹೋದ್ರೆ 102ಕ್ಕೆ ಬರುತ್ತೆ. 102ರಲ್ಲಿ ಏನಾದ್ರೂ ಈಗ ಅಲ್ಲಿಗೆ ನಿಂತರೆ, ಈಗಲೂ ಆಗಲ್ಲ ಸರ್ಕಾರ, ಆಗಲ್ಲ ಅಲ್ಲೇ ನಿಂತಾರೆ. ಅಲ್ಲ, ಸುಧಾಕರ್ ಅವ್ರ ಲೆಕ್ಕ ಇಟ್ಕೊಂಡ್ರು ಆಗಲ್ಲ, ಆಗಲ್ಲ. 103 ಆಗತ್ತೆ, 103 ಆಗತ್ತೆ. ಆಗ್ಲೂ ಬಿಜೆಪಿ 105 ಇದೆ, ಪ್ಲಸ್ 2 ಇಂಡಿಪೆಂಡೆಂಟ್ ಆದ್ರೆ 107 ಆಗ್ತಾರೆ ಅವರು. ಹೌದು, ಹಾಗಾಗಿ ಆಗ್ಲೂ ಆಗಲ್ಲ. ಈವನ್ ಸುಧಾಕರ್ ಬಂದ್ರೂ ಆಗಲ್ಲ, ಆಗಲ್ಲ ಸರ್. ಈಗಿರೋ ಪರಿಸ್ಥಿತಿನಲ್ಲಿ ಅವ್ರು ಬರ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಇನ್ನು ಹೇಳಿ, ಒಂದು ವಿಕೆಟ್ ಡೌನ್ ಆದ್ರೆ ಇನ್ನೂ ಸರ್ಕಾರ ಸೇಫ್ ಆಗಿಲ್ಲ. ಬಟ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಂಗಿದೆ, ಒಂದು ಬೀಳಿಸ್ಕೊಂಡಿದ್ದಾರೆ ಒಂದು ವಿಕೆಟ್ ಅನ್ನ. ವಿ ವಿಲ್ ಸಿ ಮುಂದೇನಾಗತ್ತೆ ಅಂತ ನೋಡೋಣ. ಬಟ್ ಒನ್ ಡೇಂಜರ್ ಇದೆ ಇದರಲ್ಲಿ. ಎಂ ಟಿ ಬಿ ನಾಗರಾಜ್ದೊಂದಿಗೆ ಒಂದು ಅರ್ಜಿ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ನಾಳೆ ಹಿ ವಿಲ್ ಹ್ಯಾವ್ ಟು ವಿಡ್ರಾ ಆನ್ ಮಂಡೇ. ಬಟ್ ಎಲ್ಲರೂ 5 ಜನ ಸೇರಿ ಹಾಕಿರೋದು, 5 ಜನ ಸೇರಿ ಹಾಕಿದ್ರೆ ನಂಗೆ ಗೊತ್ತಿಲ್ಲ ಅದು ಹೆಂಗೆ ಮಾಡ್ತಾರೋ. ಈಗ ಒಬ್ರು ಲಾಕ್ ಡೌಂಟ್ ನೋ, ದೇ ವಿಲ್ ಹ್ಯಾವ್ ಟು ವಿಡ್ರಾ ನಾಳೆ. ಬಟ್ ವಿಡ್ರಾ ಮಾಡ್ಕೊಳ್ಳದೇ ಇದ್ರು ಅಡ್ವರ್ಸ್ ಜಡ್ಜ್ಮೆಂಟ್ ಏನಾರು ಅಕಸ್ಮಾತ್ ಅಪ್ಪಿ ತಪ್ಪಿ ಬಂದ್ರೂ ಇಲ್ಲೇನು ರಾಜೀನಾಮೆ ಕೊಟ್ಟಿರಲ್ಲ, ಆಗ ಅವಾಗ ಸೇಫ್ ಆಗ್ತಾರೆ. ದಟ್ಸ್ ಓಕೆ, ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಅವ್ರದೊಂದು ಅರ್ಜಿ ಅಂತೂ ಇದೆ, ಬಹಳ ವಿಚಿತ್ರ. ಒಂದ್ ಕಡೆ ಬೆಳಿಗ್ಗೆ ಅರ್ಜಿ ಹಾಕ್ತಾರೆ ಸರ್ ಸ್ಪೀಕರ್ ಮೇಲೆ, ಇವತ್ತು ವಿಡ್ರಾ ಮಾಡ್ತಾರೆ ಅಂದ್ರೆ ಲುಕ್ ಎಟ್ ದ ಪ್ರೆಷರ್. ಒಬ್ಬರು ತಂದಿಟ್ಬಿಟ್ಟು ಎಲ್ಲರೂ ಒತ್ತಾಯ ಪೂರ್ವಕವಾಗಿ ಹೇಳಿಸ್ದಂಗೆ ಇತ್ತಲ್ಲ ಸರ್, ಇದು ಹಂಗೆ ಕಾಣ ಫೇಶಿಯಲಿ ಹಂಗಿತ್ತು. ಅವ್ರು ಪಾಪ ಭಯದಲ್ಲಿ ಹೇಳ್ಕೊಂಡಂಗೆ ಮಾತಾಡ್ದಂಗೆ ಇತ್ತು. ಟಿವಿ ನಾಗರಾಜ್ ಭಯ ಏನು ಇರ್ಲಿಕ್ಕಿಲ್ಲ ಅಲ್ಲ, ಒತ್ತಡ ಅವ್ರು ಮಾತಾಡ್ತಿದ್ರು ನೋಡಿ, ಫ್ಲಂಬಲ್ ಫ್ಲಂಬಲ್ ಅಲ್ಲಿ ಒತ್ತಡ ಇದೆ. ಅಂಡ್ ಈ ವಾಸ್ ಶೀಪಿಶ್. ಯಾಕೆ ಅಂತಂದ್ರೆ ಅಂದ್ರೆ ಒಂಥರ ತಪ್ಪು, ಒಂಥರ ಸಿಗಾಕೊಂಡು ಮಾತಾಡೋ ರೀತಿಯಲ್ಲಿ ಇತ್ತು ಇವತ್ತು. ಇಲ್ಲಾಂದ್ರೆ ಅವ್ರು ಆಲ್ಮೋಸ್ಟ್ ಆಲ್ ಗಟ್ಸ್ ಆಗಿ ಹೇಳ್ತಾ ಇದ್ದಾರೆ, ನೇರವಾಗಿ ಹೇಳೋರು. ಬಟ್ ಇವತ್ತು ನೋಡಿದ್ರೆ ಅವ್ರನ್ನ ಒಂದ್ ರೀತಿ ಭಯದಲ್ಲಿ ಹೇಳೋಬೇಡ. ರಾಜ್ಯದ ಕಥೆ ಕೇಳಿ ಸರ್ಕಾರ ಮಾಡಿ ಅಂತಂದ್ಬಿಟ್ಟು ಇವ್ರು ಇವರೇ ಸೇರ್ಕೊಂಡು ಸರ್ಕಾರ ಮಾಡ್ಕೊಂಡವರು ಎಂ ಎಲ್ ಎಗಳಾಗಿ ಬಂದು ಎಲ್ಲ ಹೋಗಿ ರೆಸಾರ್ಟ್ಗಳಿಗೆ ಸೇರ್ಕೊಂಡಿದ್ದಾರೆ.
ಜೆ ಡಿ ಎಸ್ನವ್ರು ಯಾವುದೋ ಒಂದು ರೆಸಾರ್ಟ್ ಸೇರ್ಕೊಂಡ್ರು ಒಟ್ಟು ಒಂದೊಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ತಂತೆ. ಯಾರು ದುಡ್ಡು ಯಾರೋ ಕೊಡ್ತಾರೆ ಹೋಗ್ತಾರೆ ಆ ಕಡೆಗೆ ಅಷ್ಟೇ ನೆಮ್ಮದಿಯಾಗಿದ್ದಾರೆ. ಯಾರು ಏನಾದ್ರು ಮಾಡ್ಕೊಂಡು ಸಾಯಿರಿ ಎತ್ತ ಕಡೆ ಅಂತ. ಇನ್ನು ಅವ್ರು ಕಾಂಗ್ರೆಸ್ನವರು ಅವ್ರು ಯಾವುದೋ ಇಲ್ಲಿ ತಾಜ್ ಯಾವುದೋ ಹೋಟೆಲ್ಗೆ ಹೋಗಿದ್ದಾರಂತೆ, ಅವ್ರಿಗೂ ಒಂದು 50 ಲಕ್ಷ ರೂಪಾಯಿ ಖರ್ಚು, ಅವರು ಡೋಂಟ್ ಕೇರು. ಅವ್ರು ಬಿ ಜೆ ಪಿನವ್ರದ್ದು ಅವ್ರದ್ದು ಒಂದು 1.5 ಕೋಟಿ ಖರ್ಚು, ಅದರ ಮುಂಬೈನವ್ರದ್ದು ಅವ್ರದ್ದು ಒಂದು 50 ಲಕ್ಷ ಖರ್ಚು, 40 ಲಕ್ಷ ಖರ್ಚು, 1 ಕೋಟಿ ಖರ್ಚು. ಯಾರು ಹೇಳವನಿಲ್ಲ, ಕೇಳವನಿಲ್ಲ. ಅಪ್ಪಿ ತಪ್ಪಿ ಯಾರು ಕೇಳಿಬಿಟ್ರೆ ಇದೆಲ್ಲ ಬಿ ಜೆ ಪಿಯವ್ರು ಮಾಡಿದ್ದರಿಂದ ರಾಜ್ಯ ಹಿಂಗಾಗಿದೆ, ನಾವು ಸರಿ ಮಾಡ್ತಾ ಇದ್ವಿ ಅಲ್ಲ. ಆಯಾ ಪಕ್ಷಗಳು ಬಡದಾಡ್ಕೊಂಡು ಈ ಹಂತಕ್ಕೆ ಬಂದಿರ್ತಾರೆ, ಇನ್ಯಾರಿಗೂ ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹಿಂಗಾಗ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ತಕ್ಕಡಿ ತೂಕಕ್ಕೆ ಹಾಕಿಬಿಟ್ರೆ ಮೈಕ್ರೋ ಮಿಲಿಗ್ರಾಮು ವ್ಯತ್ಯಾಸ ಬರಲ್ಲ ಒಬ್ಬನೇ ಒಬ್ಬರೂ ಅಲ್ಲ. ಅದು ಯಾರು ಕೊಟ್ಟರು ಅನ್ನೋದು ಹೇಳ್ಬಿಡ್ಬೇಕು ಸರ್ ಅಷ್ಟೇ. ನಮ್ಗೆ ಹೇಳಿ ತೋರಿಸ್ತಾರೆ ಯಾರೋ ಒಬ್ಬರದನ್ನ, ನಮ್ಮ ದುಡ್ಡಲ್ಲಿ ಹೋಗ್ಬಾರ್ದು ಸರ್ ಅಷ್ಟೇ. ನಮ್ಮ ದುಡ್ಡು ಅಂದ್ರೆ ಟ್ಯಾಕ್ಸ್ ದುಡ್ಡಲ್ಲಿ ಹೋಗಲ್ಲ. ರಾಜಕೀಯ ರಾಜ್ಯದಲ್ಲಿ ರಿಸಾರ್ಟ್ ನಡೀತಾ ಇದ್ರೆ ಮತ್ತೊಂದು ಕಡೆ ಮುಂಬೈನಲ್ಲಿ ಹೋಟೆಲ್ನಲ್ಲಿ ಉಳಿದಂತ ಅತೃಪ್ತ ಶಾಸಕರಲ್ಲಿ ಅವತ್ತು ತೀರ್ಥಯಾತ್ರೆ ಕೈಗೊಂಡಿದ್ರು. ಬಟ್ ಎಲ್ಲೂ ಆಗಲಿಲ್ಲ, ಒಂದೇ ಒಂದು ದೇವಸ್ಥಾನಕ್ಕೆ ಹೋಗ್ಬಂದ್ರು, ಅದು ಶಿರಡಿ ಸಾಯಿಬಾಬಾ ದರ್ಶನ ಪಡ್ಕೊಂಡ್ರು. ಅಲ್ಲೊಂದಿಷ್ಟು ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಒಂದಿಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಇತ್ತ ರಾಮಲಿಂಗಾರೆಡ್ಡಿ ಹೇಳ್ತಿದ್ದಾರೆ, ಸ್ಪೀಕರ್ ನನ್ನ ಕರೆದಿದ್ದಾರೆ 15 ತಾರೀಕು, ನಾನು ಹೋಗ್ತೀನಿ, ನನ್ನ ಸೆಷನ್ಗೆ ಹೋಗ್ತೀನಿ. ನಾನು ಯಾರ ಬಗ್ಗೆ ಏನು ಮಾತಾಡೋಣ, ನನ್ನ ಶಾಸಕ ಸ್ಥಾನಕ್ಕಂತೂ ರಾಜೀನಾಮೆ ಕೊಟ್ಟಿದ್ದೀನಿ ಅಷ್ಟೇ ಅಂತ ಹೇಳಿದ್ದಾರೆ. ನಾಳೆ ಅವ್ರ ಬೆಂಬಲಿಗರ ಸಭೆ ಬೇರೆ ಕರೆದಿದ್ದಾರಂತೆ, ಅಲ್ಲಿ ಅವ್ರದ್ದೇನು ಅಂತಿಮ ನಿರ್ಧಾರ ಏನು ಅಂತ ನಮಗೂ ಗೊತ್ತಿಲ್ಲ. ಅದು ಏನು ಹೇಳ್ತಾರನೋ, ಇಲ್ಲಿವರೆಗೂ ಅವ್ರು ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಹಿಂದಕ್ಕೆ ತೊಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಈಗೇನು ಹೇಳ್ತಾರೆ ಗೊತ್ತಿಲ್ಲ. ಲೆಟಸ್ ಇಲ್ಲಿಗೆ ಇವತ್ತಿನ ಈ ಬಿಗ್ ಬುಲೆಟಿನ ನಾವು ಮುಗಿಸ್ಕೊತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ.